ತಮಗೆ ಗೊತ್ತಿರೋ ಹಾಗೆ ನಮ್ಮ ಕಲಬುರಗಿ ಮತಕ್ಷೇತ್ರದಲ್ಲಿ ಸ್ವಲ್ಪ ಚುನಾವಣೆಯ ಕಾವು ಏರ್ತಾ ಇದೆ. ಈಗ ಮೊದಲನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಮುಗ್ದೋರದಿಂದ ಎಲ್ಲ ಬಿ ಜೆ ಪಿ ನಾಯಕರು, ವರಿಷ್ಠರು ಮತ್ತು ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕಲಬುರಗಿಗೆ ಬರೋದು ಸಹಜ. ನಿನ್ನೆ ನಮ್ಮ ಚಿಂಚೋಳಿ ಎಂ ಪಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಭಾಳಷ್ಟು ಆರೋಪಗಳು ಮಾಡಿದ್ದಾರೆ. ಒಂದು ಮಾತ್ರ ಸಾಬೀತಾಯಿತು, ನಾನು ನಿಮಗೆ ಹೇಳಿದ್ರೆ ನೀವು ನಂಬ್ತಾ ಇರಲಿಲ್ಲ. ನನಗೆ ನಾನು ಬಿ ಜೆ ಪಿ ಅವರಿಗೆ ಮನೆ ದೇವರು ಅಂತ ನಾನು ಹೇಳಿದ್ರೆ ನೀವು ನಂಬ್ತಾ ಇರಲಿಲ್ಲ ನನಗೆ. ಈಗ ಅಷ್ಟು ನಾನು ಪಂಚಾಯತ್ನಲ್ಲಿ ಮಾತನಾಡಿದ್ದು, ನಾನು ವಿಡಿಯೋ ನಾನು ಹಳ್ಳಿಗಳಲ್ಲಿ ಮಾತನಾಡಿದ್ದು, ಇವತ್ತು ನಮ್ಮ ಸಂಸದರಾಗಿರ್ಬೋದು ಬಿ ಜೆ ಪಿ ಅವರು ನನಗೆ ಫಾಲೋ ಮಾಡ್ತಾ ಇದ್ದಂದರೆ ಭಾಳ ಸಂತೋಷದ ವಿಷಯ. ಅವ್ರಿಗೆ ಭಾಳಷ್ಟು ಅಂಕಿಅಂಶಗಳು ಸಿಗುತ್ತೆ, ಅವ್ರು ಮಾಡಿದಂಥ ಲೋಪಗಳು ಸಿಗುತ್ತದೆ. ಆಮೇಲೆ ಐ ಥಿಂಕ್ ಮೈ ಬಿಗ್ಗೆಸ್ಟ್ ಫ್ಯಾನ್ಸ್ ಆನ್ ಸೋಷಿಯಲ್ ಮೀಡಿಯಾ ಇಸ್ ಬಿ ಜೆ ಪಿ ಅವರೇ, ಉಮೇಶ್ ಅವರೇ. ಅವರು ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ ನಮ್ಮದೆಲ್ಲ. ಸೊ ಭಾಳ ಸಂತೋಷದ ವಿಷಯ. ಅವ್ರು ನಿನ್ನೆ ಏನು ಹೇಳ್ತಾರೆ ಅಂದರೆ, ಕಲಬುರಗಿನಲ್ಲಿ ಖರ್ಗೆ ಸಾಹೇಬ್ರು ಬೀಡ್ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಏನೋ ಸೋಲಿನ ಭೀತಿನಲ್ಲಿ ಅಂತ ಹೇಳ್ತಾರೆ. ಮೊದಲೇದಾಗಿ ಉಮೇಶ್ ಯಾದವ್ ಅವರೇ, ಕಲಬುರಗಿ ಅಂದರೆ ಖರ್ಗೆ, ಖರ್ಗೆ ಅಂದರೆ ಕಲಬುರಗಿ. ಹಿಂದೆ ಜೋಡಿ ಎತ್ತುಗಳು ಇರ್ತಾ ಇತ್ತು ಕಲಬುರಗಿನಲ್ಲಿ, ಧರಮ್ ಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರು. ಆ ಒಂದು ಜೋಡಿ ಅಭಿವೃದ್ಧಿ ಸಾಕಷ್ಟು ಮಾಡಿತ್ತು. ಈಗ ತಮ್ಮೆಲ್ಲರ ಆಶೀರ್ವಾದದಿಂದ ಖರ್ಗೆ ಸಾಹೇಬರು ದೆಲ್ಲಿನಲ್ಲಿದ್ದಾರೆ. ಅವರಿಗೆ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಕಲಬುರಗಿಗೆ ಬರೋಕ್ಕೆ. ಯಾವ ಜನರ ಆಶೀರ್ವಾದದಿಂದ ಇವತ್ತು ಕ್ರಾಂತಿಕಾರಿಗಳಾದಂಥ ಏನು ನೀತಿಗಳನ್ನು ತಂದಿದ್ದೇವೆ, ಆರ್ಟಿಕಲ್ 371J ಇರ್ಬೋದು, ESIC ಹಾಸ್ಪಿಟಲ್ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿ ಒಂದು ಮೆಡಿಕಲ್ ಹಬ್ ಥರ ಮಾಡಿದ್ದೇವೆ, ರೀಜನಲ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ, ಅದೆಲ್ಲನೂ ಕಲಬುರಗಿ ಜನರ ಆಶೀರ್ವಾದದಿಂದ. ಕಲಬುರಗಿಗೆ ಯಾಕೆ ಬಂದಿದ್ದಾರೆ ಖರ್ಗೆ ಅಂತ ಕೇಳಕ್ಕೆ ನೀವ್ಯಾರು, ನಿಮ್ಗೇನು ಹಕ್ಕಿದೆ? ಕಲಬುರಗಿಯವರು ಮಾಜಿ ಸಂಸದರವರು, ಈಗಲೂ ಕೂಡ ರಾಜ್ಯಸಭಾದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅವ್ರ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಇಲ್ಲೇ ಇದೆ. ಸೊ ನಿಮ್ಮ ಪರ್ಮಿಷನ್ನು ನಮಗೆ ಅಗತ್ಯ ಇಲ್ಲ. ಆಮೇಲೆ ಅದೇನೋ ಪಾಪ ಹತಾಶರಾಗ್ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು. ದಿನ ಕೂತಿ ಕಾಂಗ್ರೆಸ್ ಲೀಡರ್ಸ್ ಯಾರ್ಯಾರು ಬರ್ತಾಯಿದ್ರೆ ಪಟ್ಟಿ ಮಾಡ್ತಾಯಿದ್ದಾರೆ ಡಾಕ್ಟರ್ ಸರ್. ಓ ಇವತ್ತು ಡಿ ಕೆ ಶಿವಕುಮಾರ್ ಬಂದರು, ಅವರು ಸೋಲ್ತಾ ಇದ್ದಾರೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಬಂದರು. ಸಿದ್ದರಾಮಯ್ಯ ಅವ್ರು ಬಂದರು, ಸೋಲ್ತಾ ಇದ್ದಾರೆ. ಖರ್ಗೆ ಸಾಹೇಬ್ರು ಬಂದರು, ಸೋಲ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಅವರು, ಪ್ರಿಯಾಂಕು ಪಂಚಾಯತ್ ಅಡ್ಡಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಈ ಎಲೆಕ್ಷನ್ ಗೆಲ್ಲಕ್ಕೆ ನಿಲ್ಲೋದು, ಸೋಲಕ್ಕ ನಿಲ್ತಾರೆ ಯಾರನ್ನ? ಆಮೇಲೆ ನಮ್ಮ ಲೀಡರ್ಗಳು ನಮಗೆ ಬರಲಿಲ್ಲ ಅಂದರೆ ಇನ್ಯಾರು ನಿಮಗೆ ಬರ್ತಾರಾ? ಈಗ ಮೋದಿ ಬಂದ್ರಪ್ಪ, ಇಡೀ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಮಾಡಿದವರು ಚುನಾವಣೆ ಪ್ರಚಾರ ಕಲಬುರಗಿಯಿಂದ ಮಾಡಿದ್ರು. ಅಂದರೆ ಇಂಡಿಯಾ ಸೋಲ್ತಾ ಇದೆ ಅಂತ ಅರ್ಥನ? ಅಂದರೆ ದೇಶದಲ್ಲಿ ಬಿ ಜೆ ಪಿ ಅಲೆಯೇ ಇಲ್ಲ ಅಂತ ಅರ್ಥನ? ಅಥವಾ ನೀವು ಸೋಲಿನ ಭೀತಿಯಿಂದ ಕರೆಸಿದ್ರಾ? ನಿನ್ನೆ ಸಿ ಟಿ ರವಿ ಬಂದರು, ಯಾವಾಗ ಏನು ನಿಮ್ಗೆ ಸೋಲಿನ ಭೀತಿಯಿಂದ ಸಿ ಟಿ ರವಿ ಕರೆಸಿದ್ದೀರಾ? ಹೋದ ಬಾರಿ ನನ್ನ ಚುನಾವಣೆಗೆ ನಿಮ್ಮ ಬುಲ್ಡೋಸರ್ ಬಾಬಾ ಬಂದಿದ್ದರು, ಬೊಮ್ಮಯ್ಯ ಅವರು ಬಂದಿದ್ದರು, ಯಡಿಯೂರಪ್ಪ ಅವರು ಚಿತ್ತಾಪುರಿಗೆ ಬಂದಿದ್ದರು, ಗಲ್ಲಿ ಗಲ್ಲಿ ಅಡ್ಡಾಡಿಸ್ತಾರಲ್ರಿ. ಇದೇ ಮೋದಿ ಅವರಿಗೆ ಸೌತ್ ಅಡ್ಡಾಡಿಸ್ರಿ, ಏನಾಯ್ತು? ಸೌತು ಗ್ರಾಮೀಣ ಅಡ್ಡಾಡಿಸ್ರಿ, ಏನಾಯಿತು? ಈ ಮೂರು ಎಲ್ಲೆಲ್ಲಿ ಅವರು ಪಾದ ಸ್ಪರ್ಶ ಮಾಡಿದ್ರು ಡಬಲ್ ಇಂಜಿನ್ ಸರ್ಕಾರಕ್ಕೆ ಬಿ ಜೆ ಪಿ ಲೀಡರ್ಗಳೇ ಡಬಲ್ ದುಃಖ ಕೊಟ್ಟರು. ಏನಾಯ್ತು ಅವಾಗ ಸೋಲಿನ ಭೀತಿಯಿಂದ ಕರೆಸ್ತಿದೆ ಅಂತ ನೀವು ಹೇಳ್ಬೋದಾ? ನಿನ್ನೆ ಇವರೆಲ್ಲ ಈಗ ನಮ್ಮ ಕ್ಯಾಂಪೇನಿಗೆ ನಮ್ಮ ಲೀಡರ್ಸ್ ಬರಲಿಲ್ಲ ಅಂದರೆ ಮೋದಿ ಶಾ ಬಂದು ಪ್ರಚಾರ ಮಾಡ್ತಾರೆ ನಮಗೆ? ಹಾಂ, ಸ್ವಲ್ಪ ಈಗ ನೀವು ಪಾಪ ಭಾಳ ಹತಾಶರಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ ಉಮೇಶ್ ಯಾದವ್ ಇರ್ಬೋದು ಅಥವಾ ಬೇರೆ ಸಂಸದರು ಇರ್ಬೋದು, ಆದರೆ ಇದರಲ್ಲಿ ಉಮೇಶ್ ಯಾದವ್ ಅವರ ತಪ್ಪಿಲ್ಲ. ಮೊದಲನೇ ಹಂತದ ಚುನಾವಣೆ ಆದಮೇಲೆ ಮೋದಿಯವರ ಕುರ್ಚಿ ಅಲ್ಲಾಡಕ್ಕೆ ಪ್ರಾರಂಭ ಆಗಿರೋದ ಮೇಲೆ ಮೋದಿಯವರ ಸ್ಪೀಚ್ದು ಟೋನೇ ಚೇಂಜ್ ಆಗಿಬಿಟ್ಟಿದೆ, ಅವ್ರ ಭಾಷೆ ಚೇಂಜ್ ಆಗಿದೆ. ಯಾರು ಪ್ರಗತಿ ಪರವಾಗಿ ವಿಶ್ವಗುರು ಅಂತ ಹೇಳ್ಕೊತಾ ಇದ್ರು, ಅವರ
ಕ್ಯಾಸೆಟೇ ಬದಲಾವಣೆ ಆಗಿದೆ. ಈಗ ಹಿಂದೂ ಮುಸ್ಲಿಮು ಅದೇ ಪಾಕಿಸ್ತಾನ ಮುಸ್ಲಿಂ ಲೀಗು ಮ್ಯಾನಿಫೆಸ್ಟೋ ಧರ್ಮ ಜಾತಿ ಅದೇವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಪಾಪ ಇವರು ಅವ್ರ ಲೀಡ್ರಿಗೆ ಅಷ್ಟು ಭಯ ಆಗಿದ್ದಾರೆ ಅಂದರೆ ಇವ್ರಿಗನ್ನ ಭಯ ಆಗೋದು ಸಹಜ ಅಲ್ವಾ? ಆದ್ದರಿಂದ ದಯವಿಟ್ಟು ಉಮೇಶ್ ಯಾದವ್ ಅವರೇ ಈಗಲೂ ಹೇಳ್ತಾ ಇದ್ದೀನಿ, ಅಂಕಿಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಪದೇ ಪದೇ ಏನು ಮಾಡ್ತಾ ಇದ್ದಾರೆ ಅಂದರೆ ಕುಟುಂಬ ರಾಜಕೀಯ ಕುಟುಂಬ ರಾಜಕೀಯ ಅಂತ ಇದ್ದಾರೆ. ನನಗೆ ನಿಜವಾಗ್ಲೂ ಅನುಮಾನ ಬರ್ತಾ ಇದೆ ಇವರಲ್ಲ ಇವ್ರ ಅಪ್ಪನ ಮಕ್ಕಳು ಯಾರ ಮಕ್ಕಳು ಅಂದ್ಬಿಟ್ಟು ಇವರಲ್ಲ. ಈಗ ಚಿಂಚೋಳಿ ಎಮ್ ಎಲ್ ಎ ಯಾರ ಮಗ? ಇಲ್ಲಿ ಕಲಬುರಗಿ ಲಿಸ್ಟ್ ತಗೊಳ್ಳಿ, ನಾನು ಮೊನ್ನೆ ಕೂಡ ನಿಮಗೆ ಹೇಳಿದ್ದೀನಿ ಬಿ ಜೆ ಪಿ ಎಲ್ಲ ನಾಯಕರಿಗೆ ಡೆಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ನೀವು ಕುಟುಂಬ ರಾಜಕೀಯ ಬಗ್ಗೆ ಮಾತಾಡ್ತೀರಲ್ಲ, ಎಲ್ಲರಿಗೂ ನಾನು ಡಿ ಎನ್ ಎ ಟೆಸ್ಟನ್ನು ಮಾಡೋಕ್ಕೆ ತಯಾರಿದ್ದೇನೆ, ನನ್ನ ಖರ್ಚು ಮೇಲೆ ಸ್ವಂತ ಖರ್ಚು ಮೇಲೆ ನಿಮಗೆಲ್ಲರಿಗೂ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ. ಯಾಕ್ರಿ ಅಥವಾ ನಿಮಗೆ ನಾಚಿಕೆ ಇದೆಯಾ ಅವು ಇವ್ರು ನನ್ನ ಮಕ್ಕಳಂತ ಹೇಳ್ಕೊಳ್ಳಿ ಪಬ್ಲಿಕ್ನಲ್ಲಿ? ನನಗೆ ಖರ್ಗೆ ಸಾಹೇಬ್ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ, ನಾನು ಅವ್ರ ಪುತ್ರ ಹೌದು. ಐ ಆಮ್ ನಾಟ್ ಸೆಲೆಕ್ಟೆಡ್, ಐ ಆಮ್ ಎಲೆಕ್ಟೆಡ್ ನಾಟ್ ಒನ್ಸ್ ಥ್ರೈಸ್. ಪುತ್ರ ವ್ಯಾಮವ ಅಂತ ಹೇಳ್ತೀರಲ್ಲಪ್ಪ, ನಿಮ್ಮ ಮಗನಿಗೆ ಏನು ಅರ್ಹತೆ ಇತ್ತು ಮಾಡಿದ್ರು? ಏನು ಮಾಡಿದ್ರು ಅವರು? ಅಥವಾ ನೀವನ ಫಸ್ಟ್ ಟೈಮ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದಾಗ ಕಾಂಗ್ರೆಸ್ ಪ್ರೈಮರಿ ಮೆಂಬರ್ಶಿಪ್ ಅನ್ನ ಆಯ್ತಾ ನಿಮಗೆ? ಏನು ಆಫೀಸ್ ಬೇರೆಯವ್ರು ಇದ್ರ ನೀವು? ನಿಮಗೆ ಇದೇ ಮಾತನ್ನ ಈ ಕುಟುಂಬ ರಾಜಕೀಯ ಇರ್ಬೋದು ಬೇರೆ ರಾಜಕೀಯ ಇರ್ಬೋದು, ದಯವಿಟ್ಟು ನಿಮಗೆ ಧೈರ್ಯ ಇದ್ದರೆ ಹೋಗಿ ಯಡಿಯೂರಪ್ಪ ಅವ್ರು ಮಾತಾಡಿ ನೋಡೋಣ, ಮಾತಾಡ್ತೀರಾ?